ಆದರೆ ಕೆಲವರು ಮಾತಾಡುವಂತ ಸಂದರ್ಭದಲ್ಲಿ ಈ ವೇದಿಕೆಯನ್ನ ಸಂಪೂರ್ಣವಾಗಿ ರಾಜಕೀಯಕ್ಕೆ ತಿರುಗಿಸಂತ ಒಂದು ಸ್ವಲ್ಪ ನೌವಾಗಂತ ಒಂದು ಸಂದರ್ಶನಗಳನ್ನು ಮಾತಾಡಿದರು ಆದರೆ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ದರ್ಶನ್ ಸರ್ನ ಇಲ್ಲಿ ರಾಜಕೀಯವಾಗಿ ನಾನು ಏನು ಉಪಯೋಗಿಸಬೇಕು ಅನ್ನ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಲ್ಲ ದರ್ಶನ್ ಸರ್ ನನಗೆ ಸುಮಾರು ಏನಿಲ್ಲ ಅಂದ್ರೂ 7 ರಿಂದ 8 ವರ್ಷ ಆಪ್ತ ಸ್ನೇಹಿತರಾಗಿ ಇವತ್ತು ನನ್ನ ಜೊತೆ ಇದ್ದಂತ ಕಲಾವಿದ ಬೇರೆ ರಾಜಕಾರಣ ಬೇರೆ ಆದರೆ ಅದೆಲ್ಲದಕ್ಕೂ ಮೀರಿರಂತ ಒಂದು ಸ್ನೇಹತನ ನಮ್ಮಲ್ಲಿ ಇಬ್ಬರಲ್ಲಿ ಇದೆ ಹಾಗಾಗಿ ಆ ಒಂದು ಕಾರಣಕ್ಕೆ ಇವತ್ತು ಈ ವೇದಿಕೆ ಮೇಲೆ ಬಂದು ಕೂಳ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಏನು ದರ್ಶನ್ ಸರ್ ಹಾಗಾಗಿ ಇಲ್ಲಿ ನಾವು ಹೇಳೋದು ಒಂದು ಅದ್ಭುತವಾದಂತ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ನಾನು ದರ್ಶನ್ ಸರ್ ಅವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಆ ಅಭಿಮಾನನ ನಾನು ಯಾವತ್ತೂ ಕೂಡ ಕುಗ್ಗಿಸಬಾರದು ಅವರ ಹೆಸರು ಹೇಳಿದಂತ ಸಂದರ್ಭದಲ್ಲಿ ನಮ್ಮ ಮೈ ರೋಮಗಳು ಎದಡಂತೆ ಇವತ್ತು ಏನಾದರೂ ಗರ್ಜನೆ ಆಗ್ತಿದ್ದಾರೆ ಅಂದ್ರೆ ಅದು ನಿಮಗೆ ಇಟ್ಟಿರಂತ ಅಭಿಮಾನ ನಮ್ಮ ಜಿಲ್ಲೆಯ ಜನತೆ ಇಟ್ಟಿರಂತ ಅಭಿಮಾನನ ನಾನು ಮೆಚ್ಚಿಕೊಳ್ಳುತ್ತೇನೆ ನಾನು 2 ನಿಮಿಷ ಮಾತಾಡಿ ತಳ್ಳಿ ಬಿಡ್ತೀವಿ ಅಂದ್ರೆ ಅವರಕ್ಕಿಂತ ಹೆಚ್ಚಾಗಿ ನಾವು ಬೇಜಾರು ಮಾಡ್ಕೊಂಡ್ಬಿಡ್ತೀವಿ ಕೆಲವರು ಈ ಕಾರ್ಯಕ್ರಮ ಪ್ರಾರಂಭ ಆಗಕ್ಕಿಂತ ಮುಂಚೆ ಬಹಳಷ್ಟು ಜನ ದರ್ಶನ್ ಸಾಹೇಬರು ಬರ್ತಾರೋ ಇಲ್ವೋ ಪ್ರಜ್ವಲ್ ರೇವಣ್ಣವರು ಬರ್ತಾರೋ ಇಲ್ವೋ ಅನ್ನ ಮಾತುಗಳು ಬಹಳಷ್ಟು ಆಡ್ತು ಇಲ್ಲಿ ವೇದಿಕೆ ಮಾಡಿರೋದು ಒಂದು ಮಹಿಳಾ ದಿನಾಚರಣೆ ಮಾಡಿ ಮಹಿಳೆಯರಿಗೆ ಯಾವ ರೀತಿ ನಾವು ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ ಮತ್ತು ದರ್ಶನ್ ಸಾಹೇಬರು ಏನು ಮಹಿಳೆಯರ ಬಗ್ಗೆ ಎಷ್ಟು ಮಟ್ಟಕ್ಕೆ ಗೌರವನ ಇಟ್ಟಿದ್ದಾರೆ ಅವರನ್ನ ಸಮಾಜದಲ್ಲಿ ಯಾವ ರೀತಿ ನಾವು ಅವರನ್ನ ಮೇಲೆತ್ತಿಕೊಂಡು ಹೋಗುವಂತ ಕೆಲಸನ ಮಾಡಬೇಕು ಅವರ ಬಾಯಿಂದನೆ ಕೇಳಬೇಕು ಅನ್ನೋ ಒಂದು ನಾವು ಕೇಳಿಸಿಕೊಳ್ಳಬೇಕು ಅಂತ ಹೇಳಿ ಇವತ್ತು ಅವರನ್ನ ನಾವು ಈ ಒಂದು ವೇದಿಕೆಗೆ ಅವರನ್ನ